ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು ಗೆದ್ದವರು ಸಾಧಿಸಿದ್ದೇನು ಸೋತವರ ಕೋರಿಕೆ ಏನು ಮತದಾರರ ಮಾತು ಮತ್ತವರ ಮನಸಲ್ಲೇನಿದೆ ಅವಲೋಕನ ಅನಾವರಣ ಕ್ಷೇತ್ರ ದರ್ಶನ ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ವಿಶೇಷ ಕಾರ್ಯಕ್ರಮ ಜನಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರುಣ್ ಕುಮಾರ್ ಕದಂ ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ಗಡಿ ಜಿಲ್ಲೆ ಬೀದರ್ನ ಭಾಲ್ಕಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇದ್ದೇವೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಭಾಲ್ಕಿ ಮತ್ತು ಅವರಾದ ಕ್ಷೇತ್ರಗಳು ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದಿಕೊಂಡಿವೆ ಈ ಎರಡು ಕ್ಷೇತ್ರಗಳ ಪೈಕಿ ಭಾಲ್ಕಿಯಲ್ಲಿ ಖಂಡ್ರೆ ಮನೆತನ 47 ವರ್ಷಗಳ ಕಾಲ ಅಧಿಕಾರ ಅನುಭವಿಸಿದೆ ಖಂಡ್ರೆ ದಾಯಾದಿಗಳಲ್ಲಿ ಭಿನ್ನಾಭಿಪ್ರಾಯ ಕಾಣಿಸಿಕೊಂಡ್ರು ಅಧಿಕಾರ ತಮ್ಮ ಮನೆತನವನ್ನ ಬಿಟ್ಟು ಹೋಗದಂತೆ ನೋಡಿಕೊಂಡಿದ್ದಾರೆ ಈ ಬಾರಿಯೂ ಗೆಲುವು ಸಾಧಿಸಿ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುವ ತವಕದಲ್ಲಿದೆ ಖಂಡ್ರೆ ಮನೆತನ ಒಂದು ಕಾಲದಲ್ಲಿ ಭಾಲ್ಕಿ ಕ್ಷೇತ್ರದಲ್ಲಿ ಖಂಡ್ರೆ ಮನೆತನದ ಒಪ್ಪಿಗೆ ಇಲ್ಲದೆ ಒಂದು ಹಕ್ಕಿಯೂ ರೆಕ್ಕೆ ಬಿಚ್ಚುವುದಿಲ್ಲ ಎನ್ನುವ ಮಾತಿತ್ತು ಕ್ಷೇತ್ರದಲ್ಲಿ ಇನ್ನೊಬ್ಬರ ರಾಜಕೀಯ ಭವಿಷ್ಯವನ್ನು ಇದೇ ಕುಟುಂಬ ಬರೆಯುತ್ತಿತ್ತು ಇತ್ತೀಚಿನ ವರ್ಷಗಳಲ್ಲಿ ದಾಯಾದಿಗಳಲ್ಲಿ ಹೆಚ್ಚು ಬಿರುಕು ಕಾಣಿಸಿಕೊಂಡ ಕಾರಣ ಕ್ಷೇತ್ರದ ಮೇಲಿನ ನಿಯಂತ್ರಣ ನಿಧಾನವಾಗಿ ಸಡಿಲಗೊಳ್ಳುತ್ತಿದೆ ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋಣ ಕ್ಷೇತ್ರದ ಒಟ್ಟು ಮತದಾರರು 226046 ಇವರಲ್ಲಿ ಲಿಂಗಾಯತ ಎಸ್ಸಿ ಎಸ್ಟಿ ಮರಾಠ ಹಾಗೂ ಕುರುಬಗೊಂಡ ಸಮುದಾಯದ ಮತಗಳೇ ನಿರ್ಣಾಯಕ ಈ ಬಾರಿ ಕ್ಷೇತ್ರದಲ್ಲಿ ಕದನಕಲಿಗಳು ಯಾರಿದ್ದಾರೆ ಅಂತ ನೋಡೋಣ ಭಾಲ್ಕಿ ಕ್ಷೇತ್ರವನ್ನ ಸಂಪೂರ್ಣ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ ಈಶ್ವರ್ ಖಂಡ್ರೆ ಸತತ 3 ಬಾರಿ ಗೆದ್ದು ಈಗ ಮತ್ತೆ ಅಖಾಡದಲ್ಲಿದ್ದಾರೆ ಬಿಜೆಪಿ ಇಂದ ಪ್ರಕಾಶ್ ಖಂಡ್ರೆ ಹಾಗೂ ಜೆಡಿಎಸ್ ನಿಂದ ರೌಫ್ ಪಟೇಲ್ ಸ್ಪರ್ಧೆಗೆ ಧುಮುಕಿದ್ದಾರೆ ಕಳೆದ 5 ವರ್ಷದಲ್ಲಿ ಕ್ಷೇತ್ರದಲ್ಲಿ ಆಗಿರೋ ಕೆಲಸಗಳೇನು ಇನ್ನು ಆಗಬೇಕಿರೋ ಕೆಲಸಗಳೇನು ಅಂತ ನೋಡೋಣ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳ ಅಭಿವೃದ್ಧಿ 110 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಯೋಜನೆ 63 ಹಳ್ಳಿಗಳಿಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಹಕರ್ ಏತ ನೀರಾವರಿ ಯೋಜನೆ ಮೂಲಕ 20,000 ಎಕರೆ ಜಮೀನಿಗೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಭಾಲ್ಕಿ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣವಾಗಿದೆ ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ರಸ್ತೆ ನಿರ್ಮಾಣ ಮಾಡಲಾಗಿದೆ ಭಾಲ್ಕಿಯಲ್ಲಿ ಸುಸಜ್ಜಿತ ಕೋರ್ಟ್ ಹಾಲ್ ನಿರ್ಮಾಣವಾಗಿದೆ ಇನ್ನೂ ಏನೆಲ್ಲ ಆಗಿಲ್ಲ ಅಂದ್ರೆ ಭಾಲ್ಕಿಯಲ್ಲಿ ಔಟರ್ ರಿಂಗ್ ರೋಡ್ ಆಗಿಲ್ಲ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಆಗಿಲ್ಲ ಕ್ಷೇತ್ರದ ಜನರ ಬೇಡಿಕೆಗಳು ಏನು ಅಂತ ನೋಡೋಣ ನೆನೆಗುದಿಗೆ ಬಿದ್ದಿರೋ ಆಶ್ರಯ ಮನೆ ಯೋಜನೆ ಕೆಲಸ ಮುಗಿಸಬೇಕು ನೆನೆಗುದಿಗೆ ಬಿದ್ದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯೋಜನೆ ಕಾಮಗಾರಿ ಮುಗಿಸಿ ಜನರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಇದರ ಜೊತೆಗೆ ಬಹುತೇಕ ಹಳ್ಳಿಗಳಲ್ಲಿ ಹದಗೆಟ್ಟ ರಸ್ತೆ ಇದೆ ಕೆಲವೆಡೆ ರಸ್ತೆ ರಿಪೇರಿ ಹಾಗೂ ಇನ್ನು ಕೆಲವೆಡೆ ಹೊಸ ರಸ್ತೆ ನಿರ್ಮಾಣ ಮಾಡಿ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸಬೇಕಿದೆ ನಾವೀಗ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ಸರ್ಕಲ್ ನಲ್ಲಿದ್ದೀವಿ ಇಲ್ಲಿಯ ಜನರ ಅಭಿಮತೆಯನ್ನು ಕಳೆದ 5 ವರ್ಷಗಳಿಂದ ಏನೇನೆಲ್ಲ ಕೆಲಸಗಳಾಗಿದವೆ ಇನ್ನು ಏನು ಆಗಬೇಕಿತ್ತು ಅನ್ನೋದನ್ನ ಮಾತಾಡಕ್ಕೆ ಈಗ ಸಾರ್ವಜನಿಕರು ಜನರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರನ್ನೇ ಮಾತಾಡಸಣ ಸರಿಗ 5 ವರ್ಷ ಆಡಳಿತಾವಧಿ ಮುಗಿತು ಈಗ ಮತ್ತೆ ಚುನಾವಣೆ ಬಂದಿದೆ ಈಗ ಇನ್ನೇನು ಒಂದು ತಿಂಗಳಲ್ಲಿ ಚುನಾವಣೆ ಮತದಾನ ಇದೆ ಈ 5 ವರ್ಷದಲ್ಲಿ ಯಾವ ರೀತಿ ಚೇಂಜಸ್ ಅನ್ನು ನೀವು ಭಾಲ್ಕಿ ಇದರಲ್ಲಿ ಕಾಣ್ತಾ ಇದ್ದೀರಿ ನಾನು ಸುಮಾರು 50 ವರ್ಷದಿಂದ ಇಲ್ಲೇ ಇದ್ದೆ ಈ ಭಾಲ್ಕಿ ಯಾವುದೇ ಗ್ರಾಮಕ್ಕೆ ಹೋಗಬೇಕಂದ್ರೆ ಬಸ್ಸಿನ ಸೌಲಭ್ಯ ಇದ್ದಿಲ್ಲ ರೋಡ್ ಇದ್ದಿಲ್ಲ ಲೈಟ್ ಇದ್ದಿಲ್ಲ ನೀರಿನ ವ್ಯವಸ್ಥೆ ಇದ್ದಿಲ್ಲ ಸ್ಥಳೀಯ ಭಾಲ್ಕಿಯಲ್ಲಿ ಅನೇಕ ಕಡೆ ಗುಡಿಸಲುಗಳು ಇದ್ದವು ಆದರೆ ಸುಮಾರು 15 20 ವರ್ಷದಿಂದ ಸನ್ಮಾನ್ಯ ಈಶ್ವರ್ ಖಂಡವರು ಜೀವ ಬಂದ ನಂತರ ಇವತ್ತು ಭಾಲ್ಕಿ ಆಗಲಿ ಯಾವುದೇ ಹಳ್ಳಿಯಲ್ಲಿ ಗುಡಿಸಲು ಮನೆ ಕಾಣೋದಿಲ್ಲ ಎಲ್ಲ ಮನೆಗಳೇ ಒಳ್ಳೆ ರೀತಿಯಿಂದ ಕಟ್ಟಿಸಕಂತ ವ್ಯವಸ್ಥೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡವರು ಮಾಡಿದ್ದಾರೆ ಅಷ್ಟೇ ಅಲ್ಲ ಶೈಕ್ಷಣಿಕವಾಗಿ ಬಹಳಷ್ಟು ಪ್ರಗತಿಯನ್ನು ಮಾಡಿದ್ದಾರೆ ಭಾಲ್ಕಿ ತಾಲೂಕದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಡಿಗ್ರಿ ಮಾಡಿದ್ದಾರೆ ಇವತ್ತು ಇಂಜಿನಿಯರ್ ಮಾಡಿದ್ದಾರೆ ಮೆಡಿಕಲ್ ಮಾಡಿದ್ದಾರೆ ಅದೆಲ್ಲ ಕಾರಣ ಅಂದ್ರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರು ಕಾರಣ ಸರಿ ಈಗ 5 ವರ್ಷದ ಆಡಳಿತಾವಧಿ ಹೆಂಗಿತ್ತು ಸರ್ಕಾರದ ಸೌಲಭ್ಯಗಳೆಲ್ಲ ಸಿಕ್ಕಿದವೆ ಇಲ್ಲಿ ಸಾರ್ವಜನಿಕರಿಗೆ ಹೌದು ನನ್ನ ಹೆಸರು ಪ್ರವೀಣ್ ದೇಶ್ಮುಖ್ ಅಂತ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ ನಾನು ಇಲ್ಲಿ ಭಾಲ್ಕಿಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಅವರು ಮಾಡಿದಂಥ ಕೆಲಸ ಕಾರ್ಯಗಳೇ ಅವರಿಗೆ ಶ್ರೀರಕ್ಷೆ ಇದೆ ಒಂದು 10 ವರ್ಷದ ಹಿಂದೆ ನೋಡಿದರೆ ಇವಾಗ ಭಾಲ್ಕಿ ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ಪ್ರಗತಿಯನ್ನು ಸಾಧಿಸಿದೆ ಒಂದು ಶೈಕ್ಷಣಿಕ ಕ್ಷೇತ್ರ ತಗೋರಿ ಇಲ್ಲಾದ್ರೆ ಆರೋಗ್ಯ ಕ್ಷೇತ್ರ ತಗೋರಿ ರೈತರಿಗೆ ಬೇಕಾಗತಕ್ಕಂಥ ಗೊಬ್ಬರದಾಯಿತು ನೀರಿನಾಯಿತು ಆಮೇಲೆ ಮಕ್ಕಳಿಗೆ ಬೇಕಂಥ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ಅದೆಲ್ಲ ಫೆಸಿಲಿಟೀಸ್ ಏನು ಬೇಕೋ ಎಲ್ಲ ಒದಗಿಸ್ಯಾರ ಬೀಯಿಂಗ್ ಎಜುಕೇಟೆಡ್ ನಮ್ಮ ಭಾಲ್ಕಿಯಲ್ಲಿ ಜನರಿಗೆ ಏನು ಬೇಕಲ್ಲ ಎಲ್ಲ ಮೂಲ ಸೌಕರ್ಯವನ್ನು ಅವರು ಒದಗಿಸ್ಯಾರ ಈಶ್ವರ್ ಖಂಡ್ರೆ ಅವರು ನೀರಾವರಿ ಇಲ್ಲಿ ಏನದ ಇದು ಕಾರಂದ ಡ್ಯಾಮಿಂದ ಏನದ ನೀರದ ಒಕ್ಕಲಿಗರಿಗೆ
ಆಗ್ಬೇಕಾಗ್ಬಿಡ್ಲಾಕತ್ಲತ್ತರ ದನ ಕರುಗಳಿಗೆಲ್ಲ ನೀರು ಕುಡ್ಯತ ಒಕ್ಕಳಿಗರಿಗೆ ಭಾಳ ಸಂತೋಷ. ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಎಲ್ಲ ಜನರಿಗೆ ಹಿಡ್ಕೊಂಡು ನಡೆದು ಕಾಲೇಜಲ್ಲಿ ಎಲ್ಲದ ಡಿಗ್ರಿ ಇಲ್ದವರು ಕಲ್ಯಾಕ ಬಂದ್ರೆ ಪಿ ಸಿ ಇಲ್ದವರು ಫ್ರಿ ಹಚ್ಚಿ ಈ ಭಲ್ಕೆ ತಾಲೂಕ ಒಂದು ಡೆವಲಪ್ ಮಾಡಿದ್ದಾರೆ. ಅವರು 20,000 ಇಲ್ಲ 30,000 ಹೊಡೆದಿದ್ದು ಗೆಲ್ತಾರೆ ಅಂತ ನಾವು ಹೇಳ್ತೀವಿ. ಜೈ ಹಿಂದ್ ಜೈ ಕರ್ನಾಟಕ. ಸರ್ಕಾರ ಸವಲತ್ತುಗಳು ಏನಾದ್ರು ಸಿಕ್ಕಿದವು ಮನೆಗಳಾಗಲಿ ಬೇರೆ ಬೇರೆ ರೈತರಿಗೆ ಸಬ್ಸಿಡಿ ಮನೆಗಳು ಭಾಳ ಕೊಟ್ಟರು ರೀ ನಮ್ಮ ಏರಿಯಾದಾಗ. ಹಾಜನಾಳ್ ಗೋರ್ನಾಳ್ ಹೆಡ್ಗಾಪುರ್ ಎಲ್ಲ ಮನೆ ಕೊಟ್ಟರು. ಸಾಬೂರ್ ನಾಗೂರ್ ಮಸ್ಕಲ್ ಮತ್ತು ಅವ್ರ ಏರಿಯಾ ಬಿಟ್ಟು ನಮ್ಮ ಏರಿಯಾದಾಗ ಕೊಟ್ಟರು. ನಮ್ಮ ಅವರ ತಾಲೂಕದಾಗ ಕೊಟ್ಟರು. ಈಶ್ವರ ಸಾಬರು ಅವ್ರಿಗೆ ನಮ್ಮ ಭೀಮಣ್ಣ ಖಂಡ್ರವ್ರದ್ದು ಆಶೀರ್ವಾದ. ಅವ್ರು ನಮಗೆಲ್ಲ ಭಾಳ ಚಲೋ ಕೆಲಸ ಮಾಡ್ಯಾರ. ಇದು ಏನಂತಂದ್ರೆ ಇಲ್ಲಿನ ಭಾಲ್ಕಿ ಮತಕ್ಷೇತ್ರ ಜನರ ಮಾತು. ಇಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತಹ ವ್ಯಕ್ತಿನನ್ನು ಆರಿಸಿ ತಗೊಂಡ್ಬರ್ತೀವಿ. ಇನ್ನು ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಶಾಸಕ ಈಗ ನಮಗೆ ಬೇಕು ಅನ್ನೋ ಒಂದು ಮಾತು ಕೂಡ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಈಶ್ವರ ಖಂಡ್ರವರು 15 ವರ್ಷದಿಂದ ಆಳ್ವಿಕೆ ಮಾಡ್ತಾ ಇದ್ದಾರೆ, ಇಲ್ಲಂತಿಲ್ಲ. ಆದರೂ ಕೂಡ ಇನ್ನೂ ಒಂದೊಂದು ಹಳ್ಳಿಯಲ್ಲಿ ರೋಡ್ ಇಲ್ಲ. ಆಮೇಲೆ ಒಂದೊಂದು ಗ್ರಾಮದಲ್ಲಿ ಈ ಮೋರಿ ಕೂಡ ಕ್ಲೀನ್ ಮಾಡಲ್ಲ ಅಂಥದ್ದು ಪರಿಸ್ಥಿತಿ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಈಶ್ವರ ಖಂಡ್ರವ್ರು ಹೇಳ್ತಾರೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ, ಆದರೆ ಇನ್ನೂ ಏನೂ ಆಗಿಲ್ಲ. 15 ವರ್ಷ ಆಳ್ವಿಕೆ ಮಾಡಿದ್ದಾರಲ್ಲ, ಅದ್ರ ಸಲುವಾಗಿ ಈ ಸಲ ಹೇಗಾದ್ರೂ ಮಾಡಿ ಮೋದಿಯವ್ರದ್ದು ಏನು ಅವ್ರದ್ದು ಸಿದ್ಧಾಂತಗಳು ಇವೆ ಆ ಲೆಕ್ಕದಲ್ಲಿ ಈ ಸಲ ಇವರಿಗೆ ಏನಾದರೂ ಚೇಂಜಸ್ ಮಾಡಬೇಕಂತ ಈ ಭಾಗದ ಜನರಲ್ಲಿ ಮನಸ್ಸಿನಲ್ಲಿ ಬಂದಿದೆ. ಅದಕ್ಕೆ ನಾವು ಈ ಸಲ ಅವ್ರಿಗೆ ಚೇಂಜ್ ಮಾಡಬೇಕಂತಲೇ ನಮ್ಮ ಮನಸ್ಸಿನಲ್ಲಿ ಇದೆ. ನಾವು ಈ ಏನು ಸರಿಯಾಗಿ ಆಗಿಲ್ಲ. ಮೂಲಭೂತ ಸೌಕರ್ಯ ಅಂತೀವಿ, ಏನು ನಾವು ನೀರು ಅಂತೀವಿ, ಲೈಟ್ ಅಂತೀವಿ, ರೋಡ್ ಅಂತೀವಿ, ಇನ್ನೂ ನಮಗೆ ತೃಪ್ತಿ ಇಲ್ಲ. ಆ ಕಾರಣದಿಂದ ಈ ಸಲ ಚೇಂಜಸ್ ಮಾಡೋಣ ಅಂತ. ಪ್ರಕಾಶ್ ಖಂಡ್ರವ್ರು ಮೊದಲು ಆಳ್ವಿಕೆ ಮಾಡಿದ್ದಾರೆ, ಅವರಿಗೂ ಎಲ್ಲ ಅನುಭವ ಅದ ಮತ್ತು ಅವರು ಎಲ್ಲರಿಗೂ ಆಶ್ವಾಸನೆ ಕೊಡ್ತಾಯಿದ್ದಾರೆ, ವಿಶ್ವಾಸ ಮಾಡ್ತಾಯಿದ್ದಾರೆ. ನಾವು ಒಳ್ಳೆ ರೀತಿಯಿಂದ ಈ ಸಲ ಮಾಡ್ತೀವಿ. ಆಮೇಲೆ ಮೋದಿ ಲೆಕ್ಕದಾಗ ಅವರು ಹೇಳ್ತಾ ಇದ್ದಾರೆ, ಅದ ಸಲ ಈ ಸಲ ನಾವು BJP ನಾವು ಮಾಡ್ತೀವಿ, BJP ಗೆಲ್ಲಿಸ್ತೀವಿ ಅನ್ನೋದನ್ನು. ನಿಮ್ಮ ಕಷ್ಟಗಳಿಸ್ತಿದ್ರು ಶಾಸಕರ ಗಮನ ತೊಗೊಂಬಂದ್ರೆ ನಾವೇಂತಿಲ್ಲ, ಎಲ್ಲ ಹಳ್ಳಿದವರು ಅವ್ರ ಹತ್ರನೇ ಹೋಗ್ತಾರೆ, ಅವ್ರಿಗೆ ಹೇಳ್ತಾನೆ ಇರ್ತಾರೆ. ಆದರೂ ಇನ್ನೂ ಅವ್ರದ್ದು ಏನು ಕುಂದುಕೊರತೆ ಅನ್ನೋದು ಆಗಿಲ್ಲ. ನಾನು ಕಳೆದ 15 ವರ್ಷದಿಂದ ಕಾಂಗ್ರೆಸ್ಗೆ ಮತ ಹಾಕ್ತಾ ಬಂದೀನಿ. ಆಮೇಲೆ ಕಾಂಗ್ರೆಸ್ಗೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿದ್ದೀನಿ. ಆದರೆ ಅಲ್ಲಿ ಕೆಲಸ ಮಾಡೋಕ್ಕೆ ಸರಿಯಾಗಿ ಬೆಲೆ ಇಲ್ಲ, ಜನಸಾಮಾನ್ಯ ಕೆಲಸ ಆಗ್ತಾಯಿಲ್ಲ. ಅವ್ರೇನು ಹಿಂಬಾಲಿಕಿರ್ತಾರೆ ಅವ್ರಿಗೂ ಅಷ್ಟೇ ಕೆಲಸ ಆಗ್ತದ. ಮತ್ತು ಬಾಲ್ಕಿಯಲ್ಲಿ ಭ್ರಷ್ಟಾಚಾರ ಆಗ್ಯದ, ಯಾವುದೋ ಆಫೀಸ್ದಲ್ಲಿ ಹೋಗಲಿ ಕೆಲಸ ಆಗ್ತಿಲ್ಲ, ದುಡ್ಡು ಕೊಡ್ತಾ ಕೆಲಸ ಕೊಡಿಸ್ತಾ ಕೆಲಸ ಆಗಲ್ಲ. ಹೀಗಾಗಿ ನಾವು 5 ವರ್ಷ BJP ಸರ್ಕಾರ ನೋಡಿದ್ದೆವು, ಒಳ್ಳೆಯ ರೀತಿ ಕೆಲಸ ಇದ್ದೇವೆ. ಶಾಸಕರು ಅಡೀತು ಸರಿಯಿಲ್ಲ, ಜನಸಾಮಾನ್ಯ ಕೆಲಸ ಆಗ್ತಾಯಿಲ್ಲ. ಅವ್ರೇನು ಮೇನ್ ಹಿಂಬಾಲಿಕಿರ್ತಾರೆ ಅವ್ರಿಗೆ ಅಷ್ಟೇ ಕೆಲಸ ಆಗ್ತವೆ. ಯಾವುದನ್ನೂ ಆಫೀಸ್ದಲ್ಲಿ ಹೋಗಲಿ ಬರೀ ಭ್ರಷ್ಟಾಚಾರ ದುಡ್ಡು ಕೊಟ್ಟರೆ ಕೆಲಸ ಆಗ್ತದೆ, ಬರೀ ಅವ್ರು ಫೋನ್ ಮಾಡಿದ್ರೆ ಕೆಲಸ ಆಗ್ತಿಲ್ಲ, ಅವರು ಕೆಲಸ ಆಗಲ್ಲ. ಹಾಗಾಗಿ ನಾವು ಈ ಸಲ BJP ಮತ ಹಾಕ್ಬೇಕಂತ ತೀರ್ಮಾನ ಮಾಡಿದ್ವಿ. ಸರ್, ಮೂರನೇವ್ರಿಗೆ ಏನು ಲಾಭ ಇಲ್ಲ, ಜಾತಿ ಮೇಲಂತೂ ಊಟ ಹೋಗಲ್ಲ. ಈಶ್ವರ ಖಂಡ್ರೆ ಸಾಹೇಬ್ ಒಂದು ಅಭಿವೃದ್ಧಿ ಕಾರ್ಯಗಳದ್ದು ಏನದ 100% ಸರ್, ಎಲ್ಲ ನೀವು ಇಡೀ ತಾಲೂಕದಲ್ಲಿ ಎಲ್ಲ ಓಡಾಡ್ಬೋದು. ಅಭಿವೃದ್ಧಿ ಅನೇಕ ಕಾರ್ಯಕ್ರಮ ತಂದಿದ್ದಾರೆ, ಇಂಥ ಕಾರ್ಯಕ್ರಮ ಕರ್ನಾಟಕದಲ್ಲೇ ಯಾರೂ ಶಾಸಕರು ತಂದಿಲ್ಲ. ಇದು ನಮ್ಮ ಸನ್ಮಾನ್ಯ ಈಶ್ವರ ಖಂಡ್ರೆ ಸಾಹೇಬ್ರು ತಂದಾರೆ. ಸಿದ್ದರಾಮಯ್ಯವ್ರನ್ನ 5 ವರ್ಷನ ಆಡಳಿತದಲ್ಲ ಸರ್, ಅದು ಆಡಳಿತ ಮೆಚ್ಚಿ ಹಾಗೂ ಈಶ್ವರ ಖಂಡ್ರವ್ರ ಕಾರ್ಯಕ್ಕೆ ಮೆಚ್ಚಿ ಭಾಲ್ಕಿ ತಾಲೂಕು ಜನ ಏನು ಬಯಸಲ್ಲ, ಈ ಸಲ ಈಶ್ವರ ಖಂಡ್ರವ್ರು ಬಂದೇ ಬಲ್ತಾರೆ, ಗೆದ್ದೇ ಗೆಲ್ತಾರೆ ಸರ್ ಅಂತ ಹೇಳ್ತೀನಿ. ಅಲ್ಲ, ಇನ್ನೂ ಹಳ್ಳಿಗಳಿಗೆ ರೋಡ್ಗಳಿಲ್ಲ, ಡ್ರೈನೇಜ್ ಇಲ್ಲ, ಆಮೇಲೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಹೇಳ್ತಾರೆ. 3 ಬಾರಿ ಶಾಸಕರಾದ್ರು ಅದು ಮಾಡೋಕೆ ಎಲ್ಲೇ ಒಂದು ಕಡೆ ಫೇಲ್ಯೂರ್ ಆದರೆ ಅಂತ. ಸರ್, ಎಲ್ಲ ಕಡೆ ಇದೆ ಸರ್, ಒಂದೊಂದು ಸ್ವಲ್ಪ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಎಲ್ಲ ಕಡೆ 100% ಆಗಿಲ್ಲ ಕೆಲಸ, 90% ಆಗಿದೆ, ಒಂದು 10% ಉಳಿದಿದೆ. ಇನ್ನೂ ಇನ್ನೊಂದು ಸಲ ಅವ್ರ ಆಯ್ಕೆ ಬಂದಾಗ ಫುಲ್ ಕ್ಲೀನಾಗಿ 100% ಎಲ್ಲ ಹಳ್ಳಿಗಳು ಅಭಿವೃದ್ಧಿ ಆಗ್ತವೆ, ಆಮೇಲೆ ಎಲ್ಲ ಗ್ರಾಮಗಳು ಸುವರ್ಣ ಗ್ರಾಮ ಆಗಿ ಆಯ್ತು ಅಂತ ಹೇಳ್ತೀನಿ ಸರ್. ಈ 5 ವರ್ಷದಾಗ 15 ವರ್ಷ ಹಿಡಿದು ಆ ಅಂಬೇಡ್ಕರ್ ಚೌಕ್ ಹಿಡಿದು ಕಾಲೇಜ್ ತನಕ ರೋಡ್ ಬಿಟ್ಟರೆ ಮತ್ತು ಬೇರೆ ಎಲ್ಲಿ ಬಿ ರೋಡ್ ಆಗಿಲ್ಲ, ಆಗಲ್ಲ ಬಿ ಸರ್. ಅದಕ್ಕೆ ಈ ಸರ್ತಿ 101% 150% ಪ್ರಕಾಶ್ ಖಂಡ್ರೆ ಒಂದು 30,000 ಮತಗಳಿಂದ 100% ಗೆದ್ದೇ ಗೆಲ್ತಾರೆ ಅನ್ನೋದು ನನಗೆ ವಿಶ್ವಾಸ, ಭರವಸೆ. ನಮ್ಮೂರಿಗೆ ಹುಟ್ಟು ಹಿಡಿದು ಬಸ್ಸೇ ಇಲ್ಲ ಸರ್, ಇನ್ನೂ ಇಲ್ಲ. ಅದು ಯಾವುದೋ ಒಂದು ಬರ್ತದೆ, ಅದು ಮುಜಾಳ ಒಂದು ಸರ್ತಿ ಬಂದು ಹೋಯ್ತದ, ಅದು ಅತ್ತೆ ಹೋಯ್ತು ಸರ್. ಇನ್ನೂ 25 ವರ್ಷ ಆಯ್ತು, 15 ವರ್ಷ ಆಯ್ತಿಲ್ಲ. ಭೀಮಣ್ಣ ಖಂಡ್ರೆ ಅವ್ರ ಕಡೆಯಿಂದ ಅವ್ರು ನಮ್ಮೂರಿಗೆ ಬಸ್ ಇಲ್ಲ ಸರ್. ಅದು ಪ್ರಕಾಶ್ ಖಂಡ್ರೆ ಅವರು MLA ಆದಮೇಲೆ ರಾಜೇಂದ್ರ ವರ್ಮ ಅವ್ರು ಇಬ್ಬರು ಸೇರಿ ರೋಡ್ ಮಾಡ್ಯಾರ ಸರ್, ಸಿಕಿಂದ್ರಾಬಾದ್ ಅವ್ರಿಗೆ ಕಟ್ಟ ಚಿಂಚೋಳಿ. ಹಾಗಾಗಿ ನಂಬಲ್ಲಿ ಜನ ತೀರ್ಮಾನ ಮಾಡ್ಯಾರ ಸರ್ ಈ ಸರ್ತಿ. ನಮ್ಮ ಊರಿಗೆ ಹೋಯ್ ಏನು ಸೌಕರ್ಯನೇ ಬಂದಿಲ್ಲ ಸರ್. ಶಾಸಕರು ನನಗೊಂದು 2-ವೀಲರ್ ಬಂದಿಲ್ಲ, ಗಂಗಾ ಕಲ್ಯಾಣ ಬಂದಿಲ್ಲ, ಆಯಿತು ನೇರ ಸಾಲ ಇಲ್ಲ, ಮನೆ ಅಂತೂ ಅವು ಕೊಟ್ಟರ ಉಲ್ಟಾ ಬಾಕಿ ಮಾಡ್ಕೊಂಡು ಕುಂತಾವ್ರಿ ಜನ. ಅದ್ರದ್ದು ಏನು ಸಮಸ್ಯೆನೇ ಇಲ್ಲ. ಆ ಮನೆ ಭೀ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರೇ ತೊಗೊಂಡಾರ,
ಇನ್ನ ಗರಿಬರು ಮಂದಿ ಜನರಿಗೆ ಇನ್ನ ಬಹಳ ನಮ್ಮ ಊರಲ್ಲಿ ಮನೆನೇ ಕೊಟ್ಟಿಲ್ಲ ಸರ್. ಶಾಸಕರು ಭಾಲ್ಕಿಯ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಮೂರು ಸಲ ಶಾಸಕರಾಗಿ ಭಾಲ್ಕಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ 24/7 ಕಾರಂಜಾ ಜಲಾಶಯದಿಂದ ಭಾಲ್ಕಿವರೆಗೆ 40 ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಸಂಪೂರ್ಣ ಮಾಡಿದ್ದಾರೆ. ಅನೇಕ ಒಳ್ಳೆ ಒಳ್ಳೆ ಕಾರ್ಯಗಳು ಭಾಲ್ಕಿ ತಾಲೂಕಿನಲ್ಲಿ ಮಾಡಿದ್ದಾರೆ. ಕೋರ್ಟ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಇದು ಎಲ್ಲ ಯಾವ ಇದರದೆಲ್ಲ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದ್ರೆ ಮಾನ್ಯ ಶಾಸಕರಿಗೆ ಸರ್. ನಾವೀಗ ಭಾಲ್ಕಿ ವಿಧಾನಸಭಾ ಮತಕ್ಷೇತ್ರದ ತರಕಾರಿ ಮಾರುಕಟ್ಟೆಯಲ್ಲಿದ್ದೀವಿ. ಇಲ್ಲಿನ ವ್ಯಾಪಾರಸ್ಥರ ಕಷ್ಟಗಳೇನು, ಇಲ್ಲಿನ ವ್ಯಾಪಾರಸ್ಥರಿಗೆ ಮಾರುಕಟ್ಟೆ ಇದೆಯಾ ಇಲ್ವಾ, ಈ ಒಂದು 5 ವರ್ಷದ ಆಡಳಿತಾವಧಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಈಗ ಇನ್ನು ಇಲ್ಲಿನ ವ್ಯಾಪಾರಸ್ಥರು ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ತರಕಾರಿ ಮಾರ್ಕೆಟಲ್ಲಿ ಸರ್ ಇಷ್ಟೆಲ್ಲ ಅದ, ನೀವು ಜನ ಎಲ್ಲ ತೋಲಕ್ನು ಬರ್ತೀರಿ, ಒಂದು ಪ್ರಾಪರ್ ಆಗಿ ಒಂದು ಮಾರ್ಕೆಟ್ ಆದ್ರೆ ಚಲೋ ಆಗ್ತಿತ್ತಲ್ಲ. ಹೌದು ಸರ್, ಸಪರೇಟ್ ತರಕಾರಿ ಮಾರ್ಕೆಟ್ ಆಗ್ಬೇಕನ್ನ ಅನಿಸಿಕೆ ಇದೆ. ಎಲ್ಲ ಪಬ್ಲಿಕ್ ಜಾಸ್ತಿ ರೋಡ್ ಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಸರ್, ರೋಡೆಲ್ಲ ಸ್ವಲ್ಪ ಜಾಮ್ ಆಗುತ್ತೆ. ತರಕಾರಿ ಮಾರ್ಕೆಟಿಂಗ್ ರೋಡಿನ ಮೇಲೆ ಇರೋದ್ರಿಂದ ಸಾರ್ವಜನಿಕರು ಓಡಾಡೋಕ್ಕೂ ಕೂಡ ತೊಂದರೆ ಆಗ್ತದೆ. ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ ಸರ್. ಮತ್ತೆ ಈ ಎಲೆಕ್ಷನ್ ಬರ್ತಾ ಇದೆ, ಈ ಚುನಾವಣೆ ಬಂದಾಗ ಎಲ್ಲ ಜನಪ್ರತಿನಿಧಿಗಳು ನಿಮ್ಮ ಹತ್ರ ಬರ್ತಾರ, ನಮ್ಗೆ ಓಟ್ ಕೊಡ್ರಿ ಅಂತ ಕೇಳ್ತಾರೆ, ಅದಾದ್ಮೇಲೆ ನಿಮ್ಮ ಹತ್ರ ಬರ್ತಾರೆ ಅಂತ ಅವರು? ಹಾಂ ಬರ್ತಾರೆ ಸರ್. ಸೌಲತ್ ಮಾರ್ಬೇಕು ಸರ್, ಯಾರೇ ಬರೋದಕ್ಕೆ ಸರ್ ಸೌಲತ್ ಮಾರ್ಬೇಕಿರಿ. ಬರ್ತಾರೆ ಹೇಳ್ತಾರೆ ಹೋಗ್ತಾ ಸರ್. ಹಂಗೆ ಏನಕ್ಕಿದೆ ಈಗ ತರಕಾರಿ ಮಾರ್ತಾರೆ? ಇದೆಲ್ಲ ಈ ರೋಡಿನ ಮೇಲೆ ಇಲ್ಲೆಲ್ಲ ಇಟ್ಕೊಂಡು ಮಾಡ್ತೀರಿ, ಖರೀದಿ ತೊಗೊಂಬಂದು ಒಣಗ್ತದಲ್ರಿ ಅದು, ಒಂದು ಮಾರ್ಕೆಟ್ ಎಲ್ಲ ಹಾಳಾಯ್ತದ ರೀ, ಹಾಳಾಯ್ತಕ್ಕೆ ಹಿಂಗೆ ಆಗತ್ತೆ ಮಾಡ್ತೇವಲ್ಲ, ಖರಾಬ್ ಆಯ್ತು ಆಗಿದ ಹಾರಡಿತೇವೆ ಸುಮ್ಮನೆ ಆಗತ್ತೆ. ಮತ್ತೆ ಇಷ್ಟೆಲ್ಲ ನಮಗೆಲ್ಲ ಹೈರಾಣ ಅಲ್ಲತ್ತ, ಒಂದು ಮಾರ್ಕೆಟ್ ಮಾಡಿಕೊಡ್ರಿ ಅಂತ ಕೇಳಿಲ್ಲ ನೀವು ಶಾಸಕರಿಗೆ? ಮಾಡ್ಕೊಡ್ರಿ ಅಂತ ಎಸ್ ಪಿ ಕೇಳಿದೆ ರೀ, ಮಾಡ್ತಾ ಮಾಡ್ತಾ ಅಂತ ಕಲ್ಲೆಲ್ಲ ಕೊಟ್ಟರಿ ಕರ್ನೆ ಆಗಿಲ್ಲ ಇಲ್ಲ, ಮತ್ತೆ ಎಬ್ಬಸಿದ್ರು ಇಲ್ಲೇ ಬಂತಂತ ಮಾಡಿರಿ. 10 ವರ್ಷ ಅವ್ರು ಮಾಡಿರಿ. ಸರ್ಕಾರದ ಏನಾರ ಸವಲತ್ತುಗಳು ಸಿಕ್ಕಾರ ನಿಮ್ಗೆ? ಏನು ಸವಲತ್ತು ಸಿಕ್ಕಲ್ಲ, ಈಗ ಇದೇನು ಕ್ಯಾರೆಟ್ ಅಂತೇಳಿ ಕೊಟ್ಟಾರೆ, ಅವೆಲ್ಲ ಕ್ಯಾರೆಟ್ ಅಂತೇಳಿ ಕೊಡ್ಲತ್ತಾರ ರೀ. ಸರ್ಕಾರಗಳ ಮನೆ ಆಗಲಿ ಬೀದಿ ವ್ಯಾಪಾರಿಗಳು ಲೋನ್ ಕೊಡ್ತಾರೆ ಸರ್ಕಾರ ಕಡೆಯಿಂದ, ಅವೇನಾದ್ರೂ ಬಂದವ ಇಲ್ಲಿ ಕೊಡ್ತ ಅಂತ ಹೇಳತ್ತಾರ ಈಗ ಮಾಡ್ಲತ್ತಾರ. ಭಾಲ್ಕಿದ್ರಿ ಇದಕ್ಕೆ ಎಲ್ಲೋ ಅಣತಂಬ್ರೆ, ಅವರು ಇಬ್ಬರು ಅಣತಂಬ್ರೆ, ಅವರು ಅವ್ರ ಮಧ್ಯದಲ್ಲಿ ಬಡ ಜನರು ಏನದ ಆ ರೀತಿ ಸಫರ್ ಆಗ್ತಾ ಇದ್ದಾರೆ. ಇವ್ರ ಕಾಲ ಗಿಡದ ಜಗಡ ಆಗಿ ಆ ರೀತಿ ಇದ್ದ ಮೇಲೆ ಗಿಡದ ಪರೇಶಾನದ ಗರಿ ಮಂದಿ ಆಗ್ಲತ್ತಾರ. ಇವ್ರ ಮನೆ ಈ ಅಕ್ಕವ್ರದ್ದು 2 ಮನೆ ಇದ್ದು, ಈಶ್ವರ್ ಕಂಡ್ರು ಇದ್ದಕ್ಕೆ 2 ಮನೆ ಇದ್ದು, ಬೇರೆಯವ್ರು ಏನದ ಬಂದು ದಬ್ಬಳಿಕೆ ಮಾಡಿ ಒಂದು ಮನೆ ಕಸ್ಕೊಂಡ್ರು. ಇವರು ತರಕಾರಿ ಬಂಡಿದವರಿಗೆ ವಿಜಯಪುರ ಖಂಡ ಏನದ ಆ ರೀತಿ ಜಾಗ ಕೊಟ್ಟಿದ್ದಿತ್ತು, ಕೊಟ್ಟರು ಏನದ ಆ ರೀತಿ ಮತ್ತು ಅದು ದಬ್ಬಳಿಕೆ ಮಾಡಿ ಬೇರೆಯವ್ರದ್ದು ಪ್ರಾಪರ್ಟಿ ವೈಯಕ್ತಿಕ ಪ್ರಾಪರ್ಟಿ ಅಂತ ಆ ರೀತಿ ಏನದ ಅಕೌಂಟ್ ಮಾಡಿಕೊಂಡ್ರು. ಇದ್ಮೇಲೆ ಕಣದ ಇವರಿಬ್ಬರು ಅಣತಂಬರು ಜಗಡದಾಗ ಆ ರೀತಿ ಗರಿ ಮಂದಿ ಸಫರ್ ಆಗಬಾರ್ದು, ಅವ್ರವ್ರು ಒಂದೇ ಹರ ಆ ರೀತಿ ಏನದ ದಬ್ಬಳಿಕೆ ಆಗಲ್ಲಪ್ಪಲಿ, ಶಾಂತ ರೀತಿಯಿಂದ ಎಲೆಕ್ಷನ್ ಆಗಬೇಕು, ಯಾರೇ ಬಂದರೂ ಡೆವಲಪ್ ಮಾಡ್ಬೇಕಂತ ಅಷ್ಟೇ ಕೇಳ್ಕೊತೀನಿ ನಾನು. ಹೆಂಗದ ಸರ್ ಈಗ ಭಾಲ್ಕಿ ಏನು ಡೆವಲಪ್ ಆಗ್ಯದ, ಮತ್ತೆ ನೀರು ಮೂಲಭೂತ ಸೌಕರ್ಯಗಳೆಲ್ಲ ಸಿಗ್ತವೆ? ಪ್ರಕಾಶ್ ಕಂಡ್ರಿ ಉದ್ಯಾನ 3 ಸ್ಟ್ಯಾಚು ಕಟ್ಟಿದೆ, ಸ್ಟ್ಯಾಚು ಮಾಡಿದ್ದಾರೆ. ಇವರು ಬಂದಿಬೇಕು, ಇವ್ರು ರೋಡು ಅದು ಆ ರೀತಿ ಆಗಿದೆ. ಆ ರೀತಿ ಮೊದಲಿನ 65 ಗುತ್ತಿಯಾದರಿದ್ದರು ಪ್ರಕಾಶ್ ಕಂಡ್ರಿ ಉದ್ಯಾಗ, ಈ ಗುತ್ತಿಯಾದರು ಇದ್ದಿದ್ದು ಒಂದೇ ಬಳತಿ ಅಂತ. ಹಿಂಗಾಗಿ ಬಡ ಗುತ್ತಿಯಾದರೆ ಅವ್ರು ಎಲ್ಲಿಗೆ ಹೋಗಬೇಕು? ಇವ್ರು ಇದ್ರೆ ರೆಡಿದ್ದು ಯಾರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಈ ಗುತ್ತಿಯಾದರು ಇದ್ದವ್ರು ಆ ರೀತಿ ರೋಡ್ ಮೇಲೆ ಬಂದರು, ಟ್ರ್ಯಾಕ್ಟ್ರು ಇತ್ತು, ಜೆ ಸಿ ಪಿ ಇತ್ತು, ಅವ್ರು ಎಲ್ಲಿಗೆ ಹೋಗಬೇಕು? ಅವ್ರು ಎಲ್ಲಿಗೆ ಹೋಗ್ಬೇಕು ಸರ್? ಈಗ ಈ ಒಂದು ಅವಧಿಯಲ್ಲಿ ಹೆಂಗಾರ ನಡೆದಪ್ಪ, ಯುವಕರಿಗೆ ಉದ್ಯೋಗ ಏನಾದರೂ ಸಿಕ್ಕಿದವ? ಏನೂ ಸಿಗಲಿಲ್ಲ ರೀ, ಏನೂ ಸಿಕ್ಕಿಲ್ಲ. ಅವ್ರ ಫ್ಯಾಕ್ಟ್ರಿಯಾಗ ಜನರಿಗೆ ಕೆಲಸ ಅದ, ನೀ ಕೆಲಸ ಮಾಡೋರು ಪೇಮೆಂಟ್ ಇಲ್ಲ. 3 ತಿಂಗಳು ಒಂದು ಸಲ ಪೇಮೆಂಟ್ ಕೊಡ್ತೀನಿ ನಿನಗೆ ನಾನು. ಒಂದು ಸಲ ಪೇಮೆಂಟ್ ಕೊಟ್ಟರು 2 ಸಲ ನಿಂದಿರ್ಬೇಕು. ಮತ್ತು ಇನ್ನೂ ಒಂದು ಯಾರ್ದು ಅಂದ್ರೆ ಇದು ಪ್ರಕಾಶ್ ಖಂಡ್ರೆ ಫ್ಯಾಕ್ಟ್ರಿದಾಗ ರೀ, ಬಾಲ್ಕೇಶ್ವರ್ ಶುಗರ್ ಫ್ಯಾಕ್ಟ್ರಿದಾಗ್ರಿ. ನಾವು ಅಲ್ಲಿ ಸ್ವತಃ ನಾ ಕೆಲಸ ಮಾಡಿದ್ದ, 2-3 ತಿಂಗಳು ಕೆಲಸ ಮಾಡಿದ್ರೆ 1 ತಿಂಗಳ ರೊಕ್ಕ ಸಿಗುತ್ತೋ, ಅದ್ರ ಬ್ಯಾದ ಮತ್ತೆ 2 ತಿಂಗಳದ ರೊಕ್ಕ ಇನ್ನ ಒಂದು ಬಾರ ಕೊಡ್ತಾರೆ ಅಂತಾರೆ. ಮತ್ತು ನಿಮಗೆ ಮಾಡೋದಿದ್ರು ಮಾಡಿರಿ, ನಾನು ನಿಮ್ಮ ಮನೆಗೆ ಕರೀಲಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಅವರು. ಇದನ್ನು ಅವ್ರಿಗೆ ಹೋಟ್ ಹ್ಯಾಂಗ್ ಆಗ್ಬೇಕು ಹೇಳ್ರಿ? ಸ್ವತಃ ಎಲ್ಲ ಅವ್ರದ್ದೇ ಅದ ರೀ, ಬಾಲ್ಕಿ ಪ್ರಾಪರ್ ಅಂದ್ರೆ ಖಂಡ್ರೆನವ್ರದ್ದು ಅದ ರೀ. ಜನ ಜನಗ ಏನಿಲ್ಲ ಇಲ್ಲಿ, ಯುವಕರು ಉದ್ಯೋಗ ಅಂತ ಏನು ಸಿಗ್ತಾ ಇಲ್ಲ. ಇದೇ ಬಂಡಿ ನುಗ್ಬೇಕು, ಇಲ್ಲಾಂದ್ರೆ ಎಲ್ಲರ ಕಲ್ಲು ಒಳಿಬೇಕು, ಇಂಥ ಕೆಲಸ ಮಾಡಬೇಕಾಗ್ತದೆ. ಈ ಬಂಡಿ ನುಗ್ಗರ್ಬಿ ಪೊಲೀಸರು ಹೊಟ್ಟೆ ಕಿಚ್ಚಿ ಅದ, ತಗಡಿ ಎತ್ಕೊಂಡು ಹೋಗ್ತಾರ, 2 ಚೆ ಕೊಡ್ರಿ, 3 ಚೆ ಕೊಡ್ರಿ, ಅದು ಬಿಡ್ತಾರ, ಇದು ಬಿಡ್ತಾರ, ಹ್ಯಾಂಗ ಮಾಡ್ಬೇಕು ನೀವು? ಮುಂಜಾನೆ ಚಂದಿದ್ದಾಗ ಮಾಲ್ ಮೇಲೆ ಏನು ಅರ್ಬಿ ಹಾಕಿರ್ತೀವ್ರಿ, ಒಣಗ್ಬಾರ್ದಂತೂ ಚಂದಿ ಪರಿ ಏನಾರ ಮಾಡೋರು ಅವ್ರು ಏನಂತ ತಗಡಿ ಎತ್ಕೊಂಡು ಹೋಗ್ತಾರ, 400 ರೂಪಾಯಿ ಕೊಡು, 500 ರೂಪಾಯಿ ಕೊಡು ಅಂತ. ಎಲ್ಲಿಂದ ಕೊಡ್ಬೇಕ್ರಿ ಈಗ ಜನವನು? ಉಳಿದ್ರ ಮಾಲ್ ರೊಕ್ಕ ನಮ್ಮ ಕೈದಾಗೇನು ಬರಲ್ಲ, ಹಂಗು
ನಮ್ದು ದುನಿಯಾದ ಬಿಸಿಲು ಬಾಡ್ದು ಮಾಲ್ ವೇಸ್ಟ್ ಆಗ್ಲತ್ತದ. ನಾವು ಗೌರ್ಮೆಂಟ್ ಕೊಡಲು ಇನ್ನು ಯಾರು ಕೊಡಲು, ನಮ್ಗೆ ನಮ್ಮ ಭರಪಾಯಿ ನಾವೇ ತುಂಬೇಕಾಗ್ತದೆ. ಎಲ್ಲ ಆದರೂ ನಮಗೊಂದು ಮಾರುಕಟ್ಟೆ ಮಾಡಿಕೊಡಂತಂದ್ರೂ ಕೂಡ ಇನ್ನೂ ಕೊರೆ ಮಾಡಿಕೊಟ್ಟಿಲ್ಲ ನಿಮಗೆ? ಇಲ್ಲ ರೀ, ಈಶ್ವರ್ ಖಂಡ್ರೆ ಅಂದರು ನಾ ಇಲ್ಲಿ ಕುಡಿಸಿದ ಎಲ್ಲ ಇದ್ರ ನಿಮಗೆ ನಾ ಎಲೆಕ್ಷನ್ ಗೆದ್ದಿನ ಬಾದ್ ಕುಡಿಸ್ತಾ ಅಂತ ಅವ್ರು ಹೇಳ್ಯಾರ ರೀ. ಸೊ ಅವ್ರು ಹೇಳ್ಯಾರ ಹೇಳಿನ ಬಾದ್ ನೋಡಾರಿ ಈಗ ಎಲೆಕ್ಷನ್ ಮುಗಿಲಿ, ಈ ಯಾರಿಗೆ ಮಾಡ್ಲಕ್ಕಾಗಲ್ಲ, ಇದ್ರ ಬಾದ್ ನೋಡ್ಲಾಕ್ ಬರ್ತದೆ, ಎಲ್ಲಿ ಕುಡಿಸ್ತಾರ ಅವ್ರು ನೋಡಾರ. ಇದು ಏನಂತಂದ್ರೆ ಇಲ್ಲಿನ ತರಕಾರಿ ವ್ಯಾಪಾರಸ್ಥರ ಮಾತು. ನಮಗೆ ಯಾವ ರೀತಿಯ ಸೌಕರ್ಯಗಳು ಸಿಗ್ತಾ ಇಲ್ಲ, ನಾವು ಬಿಸಿಲಲ್ಲಿ ಕೂತು ವ್ಯಾಪಾರನ ಮಾಡ್ತಾ ಇದೀವಿ, ನಮಗೆ ಮಾರುಕಟ್ಟೆ ಮಾಡೋದಕ್ಕೆ ಹಲವು ವರ್ಷಗಳ ಬೇಡಿಕೆ ಆದರೂ ಕೂಡ ಇನ್ನೂವರೆಗೆ ಈಡೇರಿಲ್ಲ. ನಾವು ಏನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಮ್ಮನ್ನು ತರಕಾರಿ ತಂದು ಮಾರಾಟ ಮಾಡ್ತೀವಿ, ಆ ತರಕಾರಿಗೆ ಸುಡು ಬಿಸಿಲಿನಾಗಿ ಒಣಗಿ ಹೋಗ್ತಾ ಇದೆ. ಹೀಗಾಗಿ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ಅನ್ನೋ ಮಾತು ಕೂಡ ಇಲ್ಲಿನ ತರಕಾರಿ ಮಾರಾಟಗಾರರು ಹೇಳ್ತಾ ಇದ್ದಾರೆ. ಖಂಡ್ರೆ ಏನಿಗೆ ಕೆಲಸ ಮಾಡಿಲ್ಲ, ಏನಿಲ್ಲ, ಒಣ ಬೋರ್ಡ್ ಹಾಕಿ ಕೊಡ್ಗಚ್ಚಿ ಕಾಮಗಾರಿಕೆ ಎಲ್ಲ ಕಲ್ಪೆ ಕಾಮಗಾರಿಕೆ ಮಾಡಿದ್ದಾರೆ. ಈ ಕಪಿ ಏನಿಲ್ಲ, ಬಿ ಜೆ ಪಿ 100% 25,000 ಲೀಡ್ದಿಂದ ಬರ್ತಾರೆ ಕೆಲಸ ಮಾಡಿದ್ದು ಎಲ್ಲ ಬಿ ಜೆ ಪಿ ಸರ್ಕಾರದಿಂದ. ಎಂ ಪಿ ಸಾವಿರ ಏನು ಕೆಲಸ ಮಾಡ್ಯಾರ ಅಂದರೆ ಪ್ರತಿ ಒಂದು ಹಳ್ಳಿದಾಗ ರೈತರಿಗೆ ಒಂದು 10,000 ರೂಪಾಯಿ ಏನೋ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ 10,000 ರೂಪಾಯಿ ಪ್ರತಿ ಒಂದು ರೈತರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದು ಆ ಪ್ರಕಾರ ಏನು ಈ ಕಪಿ ಸರ್ಕಾರದಿಂದ ಸಂಪುಟಕ್ಕೆ ಬಿ ಜೆ ಪಿ ಸರ್ಕಾರ ಆಯ್ತಾರೆ ಈಶ್ವರ್ ಖಂಡ್ರೆ ಬಿದ್ದು ಹೋಗ್ತಾರೆ 25,000 ಲೀಡ್ದಿಂದ ಗ್ಯಾರಂಟಿ ಅದ ನಮಗೆ. ಏನೇನು ಮೂಲಭೂತ ಸೌಕರ್ಯ ಇಲ್ಲ, ಏನೇನಿಲ್ಲ, ಏನೇನು ಎಲ್ಲ ಕಾಮಗಾರಿಕೆ ಕಳಪೆ ಇದೆ. ಹಾಂ, ಕಳಪೆ ಕಾಮಗಾರಿಕೆ ಹುಡ್ಕೊರೆ ಚುನಾವಣೆ ಮುಂದೆ ಹೋಗ್ಲತ್ತೀವಿ. ನಾವು ನಮ್ಮ ಸರ್ಕಾರ ಏನು ಮಾಡಿದೆ ಕೆಲಸ ಅದು ಜನರಿಗೆ ತಿಳಿಸೋಂಥ ಕೆಲಸ ಮಾಡಿಸಿ ನಾವು 25,000 ಲೀಡ್ದನ್ನು ಮುಂದೆ ಗೆದ್ದಿತ್ತೀವಿ ಅನಿಸಿ ಆಶ್ವಾಸನೆ ಅದ ನಮ್ಗೆ 100% ಗೆದ್ದಿತ್ತೀವಿ. ಅದಕ್ಕೆ ಅವ್ರ ಕನಸಿನ ದುಡ್ಡು ಅಹಂಕಾರದಿಂದ ಗೆದ್ದಿಲ್ಲ. ನಮ್ಮದು ಒಂದು ಎರಡು ಗುಂಪು ಗಾರಿಕೆ ಆಗಿನ ಕಡೆ ಈ ಒಂದೇ ಅಗಸಿ ನಾವು ಕೆಲಸ ಮಾಡಬೇಕಾರೆ ಈ ಒಂದೇ ಅಗಸಿ. ಸರ್, ಸಾಬರ ಕಡೆ ನಮ್ಮ ವೋಟ್ ಕಾಂಗ್ರೆಸ್. ಮನಿ ಕೊಟ್ಟಾರ ಸರ್, ಮನಿ ಕೊಟ್ಟಾರ, ರೋಡ್ ಮಾಡ್ಯಾರ, ಮನಿ ಕಟ್ಟ್ಯಾರ, ರೋಡ್ ಮಾಡ್ಯಾರ, ಇದು ಕಾಲೇಜ್ ಕೊಟ್ಟಾರ, ಸಾಲಿ ತಾಂಡದಾಗ ಐದನೇ ತಕ ಎಲ್ಲ ಕೊಟ್ಟಾರ ಸರ್. ನೀರ ಅದ, ಎಲ್ಲ ಅದ ಸರ್. ಹಾ, ಎಲ್ಲವ ಸರ್. ಈಗ ಎಲ್ಲ ಜಾತಿ ಹಿಡ್ಕೊಂಡು ಆ ಜಾತಿ ಈ ಜಾತಿ ಜಾತಿ ಮೇಲೆ ಚುನಾವಣೆ ಬರ್ತಾರೆ, ಜಾತಿಯಲ್ಲಿ ಎಲೆಕ್ಷನ್ ಬಂದದ. ಈಗೇನು ಜಾತಿ ಇದ್ರ ಮೇಲೆ ನೋಡ್ ಹೋಗ್ತಾರ ಅಥವಾ ಇವ್ರ ಅಭಿವೃದ್ಧಿ ನೋಡ್ ಓಟ್ ಹಾಕ್ತಾರೆ ಜನ? ಸರ್, ನಮ್ ಪೈಲಿ ಹೆಂಗಿತ್ತು ಹೆಂಗೆ ಇರ್ಬೇಕಾಯ್ತ ಸರ್ ನಮ್ ಜಾತಿ ಬಿ. ಹಾ, ನಮ್ ಜಾತಿ ತೆಗೆದು ಇಲ್ಲ, ಎಕಡಿ ಹಾಕೋದು ಇಲ್ಲ. ನಮ್ ಪೈಲೆ ಹೆಂಗಿತ್ತು ಸರ್? ಹಾ ಸರ್, ನಮ್ದು ಹೆಂಗದ ಬಂಜಾರ ಸಮಾಜ ನಮ್ದು, ಅದೇ ಪ್ರೀತಿ ಇರೋದು ಸರ್. ನಮ್ಮ ಸಾಬರ್ ಈಶ್ವರ್ ಸಾಬರು ಬಂದಿದ್ದು ಹಿಡಿದು ನಮಗೆ ಮನೆ ಕೊಟ್ಟಾರ, ನಮಗೆ ನೀರು ಕೊಟ್ಟಾರ, ನಮಗೆ ರೋಡ್ ಮಾಡಿಕೊಟ್ಟಾರ, ಎಲ್ಲ ಮತಿಲಿ ವ್ಯವಸ್ಥೆ ಮಾಡಿದ್ದು ಸಾಬರೇ ಮಾಡ್ಯಾರ. ಸಾಬರ್ ಕಡೆ ಅನ್ನ ಶಿವಲಾಲ್ ಜಯಂತಿಗೆ ಸಾಬರ್ ಬಂದಿರು, ಫಂಕ್ಷನ್ ಮಾಡಿದೆವು, ಎಲ್ಲ ಮತಿಲಿ ನಮ್ಮ ರೀತಿ ಮಾಡ್ಯಾರ. ನಮ್ಮ ಸಾಬರಿಗೆ ಬಿಟ್ಟು ನಾವು ಯಾರ ಕಡೆ ಸದ್ಯ ನಮ್ಮ ತಾಂಡ್ಯದಾಗ ಒಂದೇ ಗ್ರೂಪ್, ಎಲ್ಲ ಒಂದೇ, ಏನು ಹೇಳ್ತಾರ ಅದೇ ಮಾತು ಕೇಳ್ತೀವಿ ನಾವು. ಹಾ, ನೀರ ರೋಡ ಎಲ್ಲ ಆಗ್ಯದ ಸಾಬ್ರಿ, ಎಲ್ಲ ಮಾತಿಲಿ ವ್ಯವಸ್ಥೆ ಮಾಡಿದ್ದು ಒಳ್ಳೇದು ಮಾಡ್ಯಾರ ನಮಗೆಲ್ಲ. ಚಲೋ ಮಾಡ್ಯಾರ ಸರ್, ಈಶ್ವರ್ ಸಾಬ್ರಿ ಎಲ್ಲ ಮಾಡ್ಯಾರ ನಮಗೆ, ಎಲ್ಲ ಮಾತಿಲಿ ಸವಲತ್ತು ಮಾಡ್ಯಾವ್ರಿ ನಮಗೆ. ಅವ್ರು ಬಂದನೆ ಮಾಡ್ತಾರ, ಅವ್ರು ಪೈಲೆ ಬಿ ಮಾಡ್ಯಾವ್ರಿ ಸರ್, ಮಾಡ್ಯಾವ ಪೈಲೆಂದೆ ಮಾಡ್ಯಾವ್ರಿ, ಅವ್ರು ಸಾಬ್ರೆ ಮಾಡ್ಯಾವಲ್ಲ. ಹಾ, ಮಾಡ್ತಾವ್ರಿ ಸರ್, ಇವ್ ರೋಡು ನೀರಿಂದು ವ್ಯವಸ್ಥೆ ಮನಿ ವ್ಯವಸ್ಥೆ ಎಲ್ಲ ಮಾಡ್ಯಾವ್ರಿ ಸರ್. ಹಾ, ಎಲ್ಲ ಮಾಡ್ಯಾವ್ರಿ ಸರ್, ಸಾಬ್ರೆ ಮಾಡ್ಯಾವಿಲ್ಲ. ಮತ್ತು ಎಲ್ಲಾರು ಕೊಟ್ಟಾವ ಖರೆ ಅಂದ್ರೆ, ಎಲ್ಲಾರು ಮನೆಗೆ ನಾಲ್ಕು ಮನೆ ಕೊಟ್ಟಾವ ಖರೆ ಅಂದ್ರೆ, ನಮಗೆ ಡುಪ್ಲಿಕೇಟ್ ಮನೆ ಕೊಟ್ಟಾವ, ನಮ್ಮ ಸೋಸಿ ಕೊಟ್ಟಾವ ಡುಪ್ಲಿಕೇಟ್ ಇದು ಕೊಟ್ಟಾವ ಖರೆ ಅಂದ್ರೆ. ನಮ್ಮದು ಪೈಲೆ ಹಿಡದ್ ಬಂದಿನ ಗತ್ತಿನ ಹಿಡದ್ ಒಂದು ಮನೆ ಭೀ ಕೊಟ್ಟಿಲ್ಲ ಸರ್, ಈಗ ಕುಡಿಬೇಕು ಆಯ್ತದ ನಮಗೆ. ಪೂರೋ ಎಕ್ಸಾಮ್ ಇವು ಮಾಡಸ್ತಾನ ಎಲ್ಲ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ತಗೊಂಡಿಲ್ಲ, ಎರಡು ಮಕ್ಕಳ ಸುಮ್ಮನ ಕೈ ಮ್ಯಾಲೆ ಮಾಡ್ತಿಲ್ಲತ್ತಿದ್ದೀವಿ. ನಮ್ಮದು ಏನು ಹೊಲ ಇಲ್ಲ ನಲ ಮನೆ ಭೀ ಕೊಟ್ಟಿಲ್ಲ ನಮಗೆ. ಹಾಂ, ಕೇಳಿದೀವಿ ಡುಪ್ಲಿಕೋಟ್ ಮ್ಯಾಲಿನ ಬಂದಾವ ನೋವು ಏನು ಮಾಡ್ಯಾರಿ ಎಲ್ಲ ತಾವು? ನಮ್ಮ ಮನೆ ಮನೆಗೆ ನಳ ಮಾಡ್ಯಾನ, ರೋಡ್ ಮಾಡ್ಯಾನ, ಕರೆಂಟ್ ಮಾಡ್ಯಾನ, ಮತ್ತು ಇದು ನೀರಿನ ಟಾಕಿ ಮಾಡ್ಯಾನ, ಮತ್ತು ಇನ್ನು ಮನೆ ಕೊಟ್ಟಾರ, ಎಲ್ಲರಿಗೆ ಕೊಟ್ಟಾನ ಮನೆ. ನಮ್ಮ ತಾಂಡ್ಯಾಕ ಎಲ್ಲ ಶಿಸ್ತದ ನೋಡ್ರಿ ಸರ್. ಈಗ ಮುನ್ಸಿಪಾಲ್ಟಿದಾಗ ಅವು ಆಟೋದವ್ರು, ಈಗ ಮುನ್ಸಿಪಾಲ್ಟಿ ಆಟೋದವ್ರಿಗೆ ಕಳಿಸ್ತಾನೆ ಇನ್ನ ಒಂದು ಎರಡು ದಿನ ಎಂಟು ದಿನ ಒಂದು ಬಾರ್.
ಅವೆಲ್ಲ ತೆಗಿತಾರೆ ಕಚರಾ ಪಟ್ಟಿ ಎಲ್ಲ ನಮ್ಮ ಖಂಡ್ರ ತಂಡದವರು ಇದ್ದೆವು ಮತ್ತು ಭಲ್ಕಿ ತಂಡ ಖಂಡ್ರ ತಂಡದವರು ಇದ್ದೆವು ಮತ್ತು ಎಲ್ಲ ಶಿಸ್ತು ಮಾಡತಾನ್ರಿ ಸರ್ ನಮಗೆ ಎಲೆಕ್ಷನ್ನಾಗ ಇವರು ಕಾಂಗ್ರೆಸ್ ಇವ್ರು ನಿಂತಾರ ಬಿಜೆಪಿ ನಿಂತಿವ್ರು ಅಣ್ಣವ್ರು ನಿಂತಾರ ಇವ್ರ ಅಣ್ಣ ತಮ್ಮರ ನಿಂತಾರ ಅಂತ ವಾತಾವರಣದ ಇಲ್ಲಿ ನಾವು ಏನು ಮಾಡಾರಿ ಸರ್ ನಮ್ಮ ಮುದುಕಿ ಮುದುಕ ಹಿಡಿದು ಪೈಲೇ ಹಿಡಿದು ನಮ್ಮ ಕೈಗೆ ಹಾಕ್ತೀವಿ ನೋಡ್ರಿ ಸರ್ ನಾವು ಹಿನಾಯಾಗ ಭೀ ರಾತ್ರಿ ಎದ್ದು ಹೋದ್ರೆ ಭೀ ನಮ್ಮ ಖಂಡ್ರ ಸಬ್ರು ಹಿನಾ ಯಾತಕ್ಕೆ ಬಂದಿರಿ ಯಾಡಿ ಏನು ಪ್ರಾಬ್ಲಮ್ ಅದ ಅವ್ರ ಜೀವಿಗೆ ಏನು ಮಾಡ್ತಾರೋ ಏನೋ ಕರಡಿಗೆ ಅವು ನಮಗೆ ಸಲ್ಯಾಕ ರಾತ್ರಿ ಬಾರಾಗ ಭೀ ಒಂದಾಗ ಭೀ ಹೇಳ್ತಾನವ ಹಾಂ ಹಿನಾ ನಮಗೆ ಒಳಗೆ ಬರ್ರಿ ಅಮ್ಮ ಏನಾಯ್ತು ಒಳಗೆ ಬರ್ರಿ ಅಂತ ಹೇಳ್ತಾರೆ ಸರ್ ಇಷ್ಟೇ ನಮಗೆ ಚಲ ಸತ್ಯ ಸೋ ಚಲೋ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು. ಕ್ಯಾಮರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಬಾಲ್ಕಿ.